ಇಂದು ಮತ್ತೆ ಕರುನಾಡಿನಲ್ಲಿ ನರೇಂದ್ರ ಮೋದಿ ದಂಡಯಾತ್ರೆ ಆರಂಭವಾಗಲಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಮೋದಿ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುವ ಅಂತಹ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಾರೆ. ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡುವರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಕಿಲ್ವ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಅನ್ನೋ ಒಂದು ಪ್ರಶ್ನೆ ಎದುರಾಗಿತ್ತು. ನ್ಯೂಸ್ ಫಸ್ಟ್ಗೆ ಬಿಜೆಪಿ ಆಪ್ತ ಮೂಲಗಳಿಂದಲೇ ಮಾಹಿತಿ ಲಭ್ಯ ಆಗಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಕೂಡ ಇವತ್ತಿನ ಸಮಾವೇಶದಲ್ಲಿ ಭಾಗಿಯಾಗೋದ್ರ ಮೂಲಕ ಇವತ್ತು ನೇರವಾಗಿ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಸಮಾವೇಶ ನಡೆಯೋದಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ, ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಗಣಪತಿ, ಇವತ್ತು ಕರುನಾಡಿಗೆ ಮತ್ತೊಮ್ಮೆ ನಮೋ ಎಂಟ್ರಿ. ಎಲ್ಲೆಲ್ಲಿ ಸಮಾವೇಶ ನಡೆಯುತ್ತೆ, ಸಮಾವೇಶದ ಆಯೋಜನೆಯ ಸಿದ್ಧತೆ ಬಗ್ಗೆ ಮಾಹಿತಿ ನೀಡೋದಾದರೆ ಗಣಪತಿ. ಮಧುಸೂದನ್, ಕರೆಕ್ಟಾಗಿ ಇವತ್ತು ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಎರಡೂ ಕಡೆಯೂ ಕೂಡ ಮೋದಿಯವರ ಸಮಾವೇಶವನ್ನು ನಡೆಯುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ನೋಡೋದಾದರೆ ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ಈ ಎರಡೂ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಾವೇಶ ನಡೆದರೆ, ಪ್ರಮುಖವಾಗಿ ಬೆಂಗಳೂರಲ್ಲಿ ನಡೆಯುವಂಥ ಸಮಾವೇಶ ನಾಲ್ಕು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಮಾವೇಶವನ್ನು ನಡೆಯುತ್ತೆ. ಬೆಂಗಳೂರು ನಗರದಲ್ಲಿ ನಡೆಯುತ್ತಿರುವಂತಹ ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಹಾಗೆ ಬೆಂಗಳೂರು ಕೇಂದ್ರ, ಜೊತೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೋದಿಯವರು ರಾಜ್ಯದಲ್ಲೇ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸಬಹುದು, ಬೆಂಗಳೂರು ಗ್ರಾಮಾಂತರದಲ್ಲೇ ಮೋದಿಯವರು ಡಿ ಕೆ ಬ್ರದರ್ಸ್ ವಿರುದ್ಧ ಗುಡುಕ್ತಾರಾ ಅಥವಾ ಡಿ ಕೆ ಬ್ರದರ್ಸ್ಗೆ ಟಕ್ಕರ್ ಕೊಡ್ತಾರ ಅಂತ ಒಂದು ವಿಚಾರಗಳು ಚರ್ಚೆ ಆಗ್ತಿತ್ತು. ಅಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೇ ನಿಂತು ಒಂದು ರೋಡ್ ಶೋ ಮಾಡಬೇಕು ಅಥವಾ ಒಂದು ಸಮಾವೇಶ ನಡೆಸಬೇಕು ಅಂತ ಒಂದಷ್ಟು ಬೇಡಿಕೆ ಕೂಡ ರಾಜ್ಯ ನಾಯಕರು, ಅಂದರೆ ಜೆ ಡಿ ಎಸ್ ಅವರು ಇರ್ಬೋದು, ಹಾಗೆ ಬಿ ಜೆ ಪಿ ನಾಯಕರು ಕೂಡ ಒಂದಷ್ಟು ಬೇಡಿಕೆಗಳನ್ನು ಸಲ್ಲಿಸಿದರು. ಆದರೆ ಮೋದಿಯವರು ಇವತ್ತು ಬೆಂಗಳೂರು ಈ ನಾಲ್ಕೂ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ, ಅದರಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಗಮನದಲ್ಲಿಟ್ಟುಕೊಂಡು ಅದು ಅವರ ಕಾರ್ಯಕರ್ತರಿಗೂ ಕೂಡ ಆಹ್ವಾನ ನೀಡಿ ನೇರವಾಗಿ ಇವತ್ತು ಡಿ ಕೆ ಬ್ರದರ್ಸ್ ವಿರುದ್ಧ ಮೋದಿಯವರು ಗುಡುಕ್ತಾರೆ. ಜೊತೆಗೆ ಅಲ್ಲಿರುವಂತಹ ಕಾರ್ಯಕರ್ತರನ್ನ ಉದ್ದೇಶಿಸಿ ಒಂದಷ್ಟು ಭಾಷಣ ಕೂಡ ಮಾಡುವಂತಹ ಇದ್ದಾರೆ. ಅಂದರೆ ನಾವಿಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂತಂದರೆ, ಕೇವಲ ಮಂಜುನಾಥ್ ಪರವಾಗಿ, ಅಂದರೆ ಅವರ ಪರವಾಗಿ ಏನಾದರೂ ಕೂಡ ಪ್ರಚಾರ ಮಾಡ್ತಾರೆ ಅನ್ನೋದು ಕೂಡ ನೇರವಾಗಿ ಅವರ ಬೇಡಿಕೆ ಇತ್ತು. ಆ ಬೇಡಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನಲ್ಲೇ ನಿಂತು ಮಂಜುನಾಥ್ ಅವರ ಪ್ರಚಾರ ಮಾಡಿ ನೇರವಾಗಿ ಡಿ ಕೆ ಬ್ರದರ್ಸ್ ವಿರುದ್ಧ ಗುಡುಕುವಂಥ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಬಿ ಜೆ ಪಿ ನಾಯಕರು ಮಾಡ್ಕೊಂಡಿರುವಂಥದ್ದು. ಮಧುಸೂದನ್, ಧನ್ಯವಾದ. ಗಣಪತಿ, ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.